ವೈದ್ಯರುಗಳೇ ಇಲ್ಲ ಸುಮ್ಮನೆ ಚಿಕಿತ್ಸಾ ಕೇಂದ್ರಗಳು ಮಾಡ್ಕೊಂಡು ಹೋದ್ರೆ ಪ್ರಯೋಜನ ಆಗಲ್ಲ ಮೊದಲು ವೈದ್ಯರ ನೇಮಕ ಮಾಡೋದಕ್ಕೆ ಸರ್ಕಾರ ಗಮನ ಕೊಡಬೇಕು ಈಗ ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಒಬ್ಬರೇ ಒಬ್ಬರು ಡಾಕ್ಟರ್ ಮೊನ್ನೆ ಚರ್ಮಗಂಟು ರೋಗ ಬಂದಾಗ ನನ್ನ ಕ್ಷೇತ್ರ ಒಂದು ತುದಿಯಿಂದ ಇನ್ನೊಂದು ತುದಿಗೆ 172 ಕಿಲೋಮೀಟರ್ ಇದೆ ಸುಮಾರು 2 ಲಕ್ಷ ರಾಸುಗಳಿದ್ದಾವೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬರು ಡಾಕ್ಟರ್ ಪಾಪ ಹಗಲು ರಾತ್ರಿ ದುಡಿದ್ರು ಅವ್ರಿಗೆ ಏನು ನೋಡಕ್ಕಾಗಲಿಲ್ಲ ಕಾಲ್ಭಾಗ ರಾಸುಗಳಿಗೂ ಹಾಗಾಗಿ ನಮ್ಮ ಸರ್ಕಾರಕ್ಕೆ ಅವ್ರ ಕಟ್ಟಡ ಕಟ್ಟಿಕೊಳ್ಳಿ ಚಿಂತೆ ಇಲ್ಲ ಅದು ತಕ್ಕಾಗಿ ಡಾಕ್ಟರ್ ಮಾಡದೆ ನೇಮಕ ಮಾಡದೆ ಕಟ್ಟಡ ಕಟ್ಟಿಕೊಂಡು ಹೋದ್ರೆ ಪ್ರಯೋಜನ ಆಗ್ತದೆ ಪ್ರಭು ಚವಾಣ್ ಸನ್ಮಾನ್ಯ ಸಭಾಧ್ಯಕ್ಷರೇ ಶಾಸಕರು ನೇರವಾಗಿ ಕೇಳಿದಾರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ 3 ವರ್ಷದಿಂದ ಹಳೆಯಿಂದ ಕಾಯಿಲೆ ಇದೆ ರೆಕಾರ್ಡ್ ಇದೆ ಬಟ್ ಇವತ್ತು ನಮ್ಮ ಮುಖ್ಯಮಂತ್ರಿ ಅವರು 400 ರಿಕ್ರೂಟ್ಮೆಂಟ್ ಆಲ್ರೆಡಿ ಮಾಡಿದ್ದೀನಿ 2-3 ದಿನ ಕೋರ್ಟ್ ಹೋಗಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅದಕ್ಕಾಗಿ ನಾವೇ ಬೆಂಗಳೂರು ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಅವರು ನಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ 400 ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀನಿ ಬಟ್ ಕೋರ್ಟ್ ನಲ್ಲಿ ಇದೆ ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದೀನಿ ಆ ತಕ್ಷಣ ನಾವು ಮಾಡ್ಕೊಡ್ತೀವಿ ವೈದ್ಯರುಗಳೇ ಇಲ್ಲ ಸುಮ್ಮನೆ ಚಿಕಿತ್ಸಾ ಕೇಂದ್ರಗಳು ಮಾಡ್ಕೊಂಡು ಹೋದ್ರೆ ಪ್ರಯೋಜನ ಆಗಲ್ಲ ಮೊದಲು ವೈದ್ಯರ ನೇಮಕ ಮಾಡೋದಕ್ಕೆ ಸರ್ಕಾರ ಗಮನ ಕೊಡಬೇಕು ಈಗ ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಒಬ್ಬರೇ ಒಬ್ಬರು ಡಾಕ್ಟರ್ ಮೊನ್ನೆ ಚರ್ಮಗಂಟು ರೋಗ ಬಂದಾಗ ನನ್ನ ಕ್ಷೇತ್ರ ಒಂದು ತುದಿಯಿಂದ ಇನ್ನೊಂದು ತುದಿಗೆ 172 ಕಿಲೋಮೀಟರ್ ಇದೆ ಸುಮಾರು 2 ಲಕ್ಷ ರಾಸುಗಳಿದ್ದಾವೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬರು ಡಾಕ್ಟರ್ ಪಾಪ ಹಗಲು ರಾತ್ರಿ ದುಡಿದ್ರು ಅವ್ರಿಗೆ ಏನು ನೋಡಕ್ಕಾಗಲಿಲ್ಲ ಕಾಲ್ಭಾಗ ರಾಸುಗಳಿಗೂ ಹಾಗಾಗಿ ನಮ್ಮ ಸರ್ಕಾರಕ್ಕೆ ಅವ್ರ ಕಟ್ಟಡ ಕಟ್ಟಿಕೊಳ್ಳಿ ಚಿಂತೆ ಇಲ್ಲ ಅದು ತಕ್ಕಾಗಿ ಡಾಕ್ಟರ್ ಮಾಡದೆ ನೇಮಕ ಮಾಡದೆ ಕಟ್ಟಡ ಕಟ್ಟಿಕೊಂಡು